ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಸ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾಹಿತಿ ಮುಂದೆ ನಿಮ್ಗೆ ಹೊಸ ಅಪ್ಡೇಟ್ ಬಂದಿದೆ ವಾಟ್ಸಪ್ಪಲ್ಲಿ. ಸೊ ಅದು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ, ನಿಮಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ವಾಟ್ಸಪ್ಪಲ್ಲಿ ಯಾವುದು ಹೊಸ ಅಪ್ಡೇಟ್ ಬಂದಿದೆ ಅಂದರೆ ಮೆಸೇಜ್ ಡಿಸಪಿಯರಿಂಗ್ ಅಂತ, ಡಿಸಪಿಯರಿಂಗ್ ಮೆಸೇಜ್ ಬಂದಿದೆ ಹೊಸದು ಅಪ್ಡೇಟು. ನೀವು ಯಾರ್ಯಾರು ಅಪ್ಡೇಟ್ ಮಾಡ್ಕೊಳ್ಳಲ್ವ ಅದು ಗೂಗಲ್ ಸ್ಟೋರ್ಗೆ ಮತ್ತು ಆ್ಯಪ್ ಸ್ಟೋರ್ಗೆ ಹೋಗಿ ನೀವು ಫಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ. ಸೊ ಅದು ಬರುತ್ತೆ, ಅದು ತೋರಿಸು ನಿಮಗೆ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಿಮಗೆ, ಅದು ನೀವು ಅದು ಎನೇಬಲ್ ಮಾಡಿದ್ರೆ ಈಚ್ ಎವ್ರಿ ಪ್ರೊಫೈಲ್ಗೆ ಅದು ಎನೇಬಲ್ ಮಾಡ್ಕೋಬೇಕು. ಅವಾಗ ಅದು ಎನೇಬಲ್ ಮಾಡಿದ್ರೆ ಆಫ್ಟರ್ 7 ಡೇಸು ಅದು ಮೆಸೇಜ್ ಡಿಸಪಿಯರ್ ಆಗುತ್ತೆ ಅದು. ಸೊ ಅದು ಆ ಪ್ರೊಫೈಲ್ ಬೇರೆಯವ್ರಿಗೆ ಮಾಡ್ಕಳಿಸಿರ್ತಾರಲ್ಲ ಆ ಮೆಸೇಜಸ್ಸು ಇರೋಲ್ಲ. ಸೊ ಅವ್ರಿಗೂ ಗೊತ್ತಾಗತ್ತೆ ನೀವು ಏನಂಬ ಮಾಡಿದ್ರಂತ. ಸೊ ನಿಮಗೂ ಗೊತ್ತಾಗತ್ತೆ. ಸೊ ಇಬ್ರು ಕೂಡ ಅದಕ್ಕೂ ಇರುತ್ತೆ. ಸೊ ಅವಾಗ ಅವರು ನನಗೆ ಮಾಡಿದ್ದೆ ಅಂದ್ಬಿಟ್ಟು ಅವರು ಸ್ವಿಚ್ ಆಫ್ ಮಾಡ್ಕೋಬೋದು, ಇಲ್ಲ ನೀವು ಸ್ವಿಚ್ ಆಫ್ ಮಾಡ್ಕೊಂಡು ಆ ಥರ ಆಟ ಆಡ್ಬೋದು. ಇಬ್ಬರು ಸ್ವಿಚ್ ಆಫ್ ಸ್ವಿಚ್ ಆನ್ ಆ ಥರ 7 ಡೇಸ್ ಆಮೇಲೆ ಡಿಸಪ್ಪೇ ಆಗಿರಲ್ಲ. ಸೊ ಈ ಥರ ಮೆಸೇಜ್ಗಳು ನೀವು ಕಾಪಿ ಮಾಡಿ ಇಟ್ಕೋಬೇಕಾದ್ರೆ ಫಸ್ಟು ನೀವು ಅದಕ್ಕೆ ನೋಟಿಸ್ ಕೊಟ್ಟಿರ್ತಾರೆ, ನೀವು ನೋಡಿ ನೋಡ್ಕೊಳ್ಳಿ. ಅದನ್ನು ನೀವು ಬ್ಯಾಕಪ್ ಮಾಡ್ಕೋಬೇಕು ಮುಂಚೆ, 7 ಡೇಸ್ ಮುಂಚೆ ಬ್ಯಾಕಪ್ ಮಾಡ್ಕೊಂಡ್ರೆ ಅದು ಸ್ಟೋರಾಗಿ ಕೂತ್ಕೊಳ್ಳುತ್ತೆ. ಗೂಗಲ್ ಸ್ಟೋರಲ್ಲೋ ಡ್ರೈವಲ್ಲೋ ಪ್ಲಸ್ ಕ್ಲೌಡಲ್ಲೋ ಒಂದು ಸ್ಟೋರಾಗಿ ಕೂತ್ಕೊಳ್ಳೋದು. ಆಮೇಲೆ 7 ಡೇಸ್ ಆಮೇಲೆ ಡಿಲೀಟ್ ಆಗುತ್ತೆ. ಸೊ ಆ ಥರ ಮೂಲಕ ನೀವು ಬ್ಯಾಕಪ್ ತೊಗೊಂಡಂದ್ರೆ ಅದು ಡಿಲೀಟ್ ಆಗುತ್ತೆ ಮೆಸೇಜು. ಸೊ ಕೇರ್ಫುಲ್ ಆಗಿರಿ. ಸೊ ಬನ್ನಿ, ಸೊ ತೋರಿಸ್ತೀನಿ ನಿಮಗೆ ಅದು ಎಲ್ಲಿರುತ್ತೆ ಅಂತ. ಸೊ ನೀವು ಪ್ರೊಫೈಲ್ ತೆಗೆದಿರ್ತಾರಲ್ಲ ಈ ಥರ ಪ್ರೊಫೈಲು ಯಾರ್ದನ್ನ. ಸೊ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಡಿಸಪಿಯರಿಂಗ್ ಮೆಸೇಜಸ್ ಆಫ್ ಅಂತ. ಸೊ ಇಲ್ಲಿ ಆಫ್ ಅಂತ, ಇಲ್ಲಿ ಆಫ್ ಅಂತ ಆಫ್ ಆನ್ ಮಾಡ್ಕೋಬೋದು ನಿಮ್ಮ ಮೆಸೇಜ್ಗಳನ್ನ. ಸೊ ಟರ್ನಿಂಗ್ ಆನ್ ದ ಸೆಟ್ಟಿಂಗ್ ವಿಲ್ ಬಿ ಮೇಕ್ ನ್ಯೂ ಮೆಸೇಜಸ್ ಡಿಸಪಿಯರ್ ಫ್ರಮ್ ದಿಸ್ ಚಾಟ್ ಆಫ್ಟರ್ 7 ಡೇಸ್. ರಿಸೆಪ್ನಿಸ್ಟ್ ಕ್ಯಾನ್ ಸ್ಟಿಲ್ ಸೇವ್ ದಿಸ್ ಮೆಸೇಜಸ್ ಎಲ್ಸ್ ಫೇರ್ ಅಂತ ಲರ್ನ್ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಾರೆ, ನೀವು ಅದು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಅದನ್ನು ಬ್ಯಾಕಪ್ ಮುಂಚೆ ತೊಗೊಳ್ಳಿ 7 ಡೇಸ್ ಮುಂಚೆ, ಅದು ಅಥವಾ ಒಳ್ಳೆಯದು ಇಲ್ಲದ್ರೆ 7 ಡೇಸ್ ಆಮೇಲೆ ನೀವು ಬ್ಯಾಕಪ್ ತೊಗೊಂಡೋದ ಲಾಸ್ ಆಗುತ್ತೆ ಗ್ಯಾರಂಟಿ ಮೆಸೇಜ್. ಸೊ ನೀವು ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನೋಡಿ, ಈಗ ಆನ್ ಮಾಡ್ತೀನಿ. ಸೊ ಈಗ ಬೇಗ ಹೋಗ್ತೀನಿ, ಇದು ಮೆಸೇಜ್ ಬರುತ್ತೆ ನೋಡಿ. ಯು ಟರ್ನ್ ಆನ್ ದ ಡಿಸಪಿಯರಿಂಗ್ ಮೆಸೇಜಸ್, ನ್ಯೂ ಮೆಸೇಜಸ್ ವಿಲ್ ಬಿ ಅಪಿಯರಿಂಗ್ ಫಾರ್ ದಿಸ್ ಚಾಟ್ ಆಫ್ಟರ್ 7 ಡೇಸ್ ಅಂತ. ಸೊ ಈ ಥರ ಬರುತ್ತೆ. ಸೊ ಇವಾಗ ಇವ್ರು ಕಳಿಸಿರ್ತಾರೆ ಸಂದೀಪ್ ಅವ್ರಿಗೆ. ಸೊ ಸಂದೀಪ್ ಅವ್ರಿಗೆ ಈ ಥರ ಮೆಸೇಜ್ ಬರ್ತಾ ಅವ್ರಿಗೂ ತೋರಿಸಿರ್ತಿ ಈ ಥರ ಮೆಸೇಜ್ ಆಗುತ್ತೆ. ಪ್ಲಸ್ ನೋಡಿ, ಈ ಥರ ಮೇಗಡೆ ತಂಬೆ ತೋರಿಸೋದಿಲ್ಲ ನೀವು ಏನೇಬಲ್ ಮಾಡಿದೆ ಅಂದ ಅವ್ರಿಗೆ ಪ್ರೊಫೈಲಲ್ಲಿ ತೋರಿಸುತ್ತೆ ಏನೋ ಮಾಡಿ 7 ಡೇಸ್ ಆಮೇಲೆ ಇದು ಅಂತ ಡಿಸಪಿಯರ್. ಸೊ ಈ ಥರ ಅವರು ಟ್ಯಾಪ್ ಮಾಡಿಕೊಂಡ್ರೆ ಅವ್ರು ಬೇಕಾದ್ರೆ ಆಫ್ ಮಾಡ್ಕೋಬೋದು, ಅವ್ರಿಗೆ ಇಷ್ಟ ಆಗಿಲ್ಲ ಈ ಮೆಸೇಜ್ ಅಂದ್ಬಿಟ್ಟು ಆಫ್ ಮಾಡ್ಕೋತಾರೆ. ಸೊ ಇಲ್ಲ ನೀವು ಆನ್ ಮಾಡ್ಕೊಬೋದು ಆ ಥರ. ಈ ಥರ ಮತ್ತೆ ಆಟ ಆಡೋದು ಇದ್ದೇ ಇರ್ತೀನಿ ನಿಮ್ಮ ಫ್ರೆಂಡ್ಸ್ ಜೊತೆ, ಗರ್ಲ್ ಫ್ರೆಂಡ್ಸ್ ಜೊತೆ, ನಮ್ಮ ಫ್ಯಾಮಿಲಿಗಳ ಜೊತೆ, ಗ್ರೂಪಲ್ಲಿ ಎಲ್ಲ ಮಾಡ್ಕೊಂಡು ಈ ಥರ ಒಂಥರ ಫೈಟ್ ಮಾಡಿಬಿಟ್ಟಿದ್ದಾರೆ ವಾಟ್ಸಪ್ ಅವರು. ಸೊ ಬಿ ಕೇರ್ಫುಲ್ ಇರಿ, ತುಂಬ ಚೆನ್ನಾಗಿದೆ, ಒಂಥರ ಆಟಾಡೋಕ್ಕೂ ಇದೆ, ಸ್ವಲ್ಪ ಕೇರ್ಫುಲ್ ಇರಬೇಕು. ಸ್ವಲ್ಪ ನೀವು ಬ್ಯಾಕಪ್ ತೊಗೋಬೇಕು, ತೊಗೋತಾರ ಬೇಕು ಮೆಸೇಜ್ ಏನೋ ಮಾತಾಡೋ ಈ ಥರ ಅದೆಲ್ಲ ಕಾನ್ಫರ್ಟ್ ಆಗಿಲ್ಲಿಸಿದ್ರೆ ಏನೋ ಇಷ್ಟ ಆಗಿಲ್ಲ ಅದೆಲ್ಲ ಅದೆಲ್ಲ ಡಿಸಪಿಯರ್. ಹೆಂಗಾದ್ರೆ ಈ ಥರ ಮೆಸೇಜ್ ಈ ಥರ ಒಂದ್ಸರಿ ಚೆನ್ನಾಗೂ ಇದೆ, ಒಂದ್ಸರಿ ಚೆನ್ನಾಗೂ ಇಲ್ಲ. ಸೊ ನಿಮಗೆ ಇಷ್ಟಪಟ್ಟಿದ್ದು ಸೊ ಡಿಸಪಿಯರ್ ಮೆಸೇಜ್ ಈ ಥರ ಎಕ್ಸ್ಪ್ಲೇನ್ ಮಾಡಿದ್ದಿದೆ, ಹೊಸ ಅಪ್ಡೇಟ್ ಬಂದಿದೆ. ಸೊ ಯಾರು ಹೆಂಗೆ ಮಾಡ್ಕೊಳ್ಳೋ ಅಂತ ಗೊತ್ತಾಗಿದೆ, ತೋರಿಸ್ಕೊಡಿ ನಿಮ್ಮ ಫ್ರೆಂಡ್ಸ್. ಸೊ ನಿಮ್ಗೆ ಇಷ್ಟ ಆಗಿದೆ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಇನ್ಫಾರ್ಮ್ ಮಾಡಿ ಈ ಮೆಸೇಜ್ ವೀಡಿಯೋನ. ಸೊ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು ಫ್ರೆಂಡ್ಸ್.